ನಮಸ್ಕಾರ ನಾನು ಜೂಹಿ ಚಾವ್ಲಾ ಮೆಹ್ತಾ ಇಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಮೊಬೈಲ್ ಫೋನ್ ಟ್ಯಾಬ್ಲೆಟ್ ಮತ್ತು ಐಪ್ಯಾಡ್ಗಳಿಗೆ ದಿನವಿಡೀ ಅಂಟ್ಕೊಂಡಿರ್ತಾರೆ ಹೀಗಾದರೆ ಅವ್ರ ಗತಿ ಏನು ಒಂದು ಈ ವಿಕಿರಣಗಳ ಅಪಾಯ ಎರಡು ಸೋಷಿಯಲ್ ಮೀಡಿಯಾ ಉಂಟು ಮಾಡೋ ಮಾನಸಿಕ ಒತ್ತಡ ನಮಸ್ಕಾರ ಜೂಹಿ ತಂತ್ರಜ್ಞಾನ ಒಂದು ಪ್ರಬಲವಾದ ಸಶಕ್ತೀಕರಣದ ಸಾಧನ ಅದರಿಂದ ಎಷ್ಟೋ ಸಂಗತಿಗಳು ಸುಲಭ ಆಗಿವೆ ಮತ್ತು ತಂತ್ರಜ್ಞಾನ ಅನೇಕ ವಿಷಯಗಳನ್ನು ಸುಗಮಗೊಳಿಸೋದ್ರಿಂದ ನಮ್ಮ ಜೀವನದ ಗುಣಮಟ್ಟ ಬಹಳವಾಗಿ ಸುಧಾರಿಸಿದೆ ನೀವು ನಿಜವಾಗ್ಲೂ ದೂರ್ತಾ ಇರೋದು ತಂತ್ರಜ್ಞಾನವನ್ನು ಅಲ್ಲ ಆರ್ ಕಂಪ್ಲೇನಿಂಗ್ ಆಫ್ನೆಸ್ ನೀವು ದೂರ್ತಿರೋದು ಮಾನವನ ಅನಿಯಂತ್ರಿತೆಯನ್ನ ತಿನ್ನೋದಕ್ಕೆ ಶುರು ಮಾಡಿದ್ರೆ ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಾಗಲ್ಲ ಕುಡಿಯೋದಕ್ಕೆ ಶುರು ಮಾಡಿದ್ರೆ ಯಾವಾಗ ನಿಲ್ಲಿಸ್ಬೇಕು ಅಂತ ಗೊತ್ತಾಗಲ್ಲ ಹಾಗಾಗಿ ಅವರು ಏನೇ ಮಾಡಿದ್ರೂ ಅನಿಯಂತ್ರಿತವಾಗಿಬಿಟ್ಟು ಅದರ ಚಟಕ್ ಬೀಳ್ತಾರೆ ಸದ್ಯಕ್ಕೆ ಈ ತಲೆಮಾರಿಗೆ ಇರೋದೇ ಗ್ಯಾಜೆಟ್ಗಳ ಬಗ್ಗೆ ಅದರಿಂದ ತಂತ್ರಜ್ಞಾನವನ್ನು ದೂಷಿಸಬೇಕಾಗಿಲ್ಲ ನಾವು ಮಾನವರ ಅನಿಯಂತ್ರಿತ ಸ್ವಭಾವವನ್ನು ಪರಿಹರಿಸಲು ಯತ್ನಿಸಿಲ್ಲ ಅಷ್ಟೇ ಮಾನವರ ಅನಿಯಂತ್ರಣದ ಸ್ವಭಾವವನ್ನು ಪರಿಹರಿಸೋಕ್ ಸಾಧ್ಯವಿರೋದು ಪ್ರಜ್ಞೆಯಿಂದ ಮಾತ್ರ ಪ್ರಜ್ಞಾಪೂರ್ವಕವಾಗಿ ಬದುಕೋದ್ರಿಂದ ಪ್ರಜ್ಞಾವಂತರಾಗಲು ಅನೇಕ ಸಾಧನಗಳಿವೆ ಇವುಗಳನ್ನು ನಾವು ಸಮಾಜದಲ್ಲಿ ವ್ಯಾಪಕವಾಗಿ ಕಲಿಸೇ ಇಲ್ಲ ಇವುಗಳು ನಮ್ಮ ಜೀವನದ ಭಾಗವಾಗಬೇಕು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಪ್ರಜ್ಞಾಪೂರ್ವಕವಾಗಿ ಬದುಕೋದನ್ನು ಕಲಿಬೇಕು ಅವರು ಪ್ರಜ್ಞಾವಂತರಾದಾಗ ಯಾವುದನ್ನು ಎಷ್ಟು ಬಳಸಬೇಕು ಅಂತ ಅವರಿಗೆ ತಿಳಿದಿರುತ್ತೆ ಅದೊಂದು ವ್ಯಕ್ತಿಗತ ಆಯ್ಕೆಯಾಗಿರುತ್ತೆ ವಿಕಿರಣಗಳ ಬಗ್ಗೆ ನಿಮಗಿದರ್ಥ ಆಗಬೇಕು ಇದು ಯಾವ ಥರ ಅಂದರೆ ಮೊದಮೊದಲು ನಾವು ಸ್ಮೋಕ್ ಮಾಡೋರು ಮಾತ್ರ ಬಾಧೆಗೆ ಒಳಗಾಗ್ತಿದ್ರು ಅಂತ ಯೋಚಿಸ್ತಿದ್ವಿ ಆದರೆ ಆಮೇಲೆ ಧೂಮಪಾನಿಗಳಿಗಿಂತ ಪರೋಕ್ಷವಾಗಿ ಧೂಮಪಾನ ಮಾಡೋರೆ ಹೆಚ್ಚಿನ ಬಾಧೆಗೊಳಗಾಗೋದು ಅಂತ ಅರ್ತ್ಕೊಂಡ್ವಿ ಅದೇ ರೀತಿಲಿ ನಿಮ್ಮ ಸುತ್ತಮುತ್ತ ಯಾರಾದರೂ ತಂತ್ರಜ್ಞಾನವನ್ನು ಬಳಸ್ತಿರಬಹುದು ನಿಮ್ಮ ಮನೇಲಿ ವೈಫೈ ಇರುತ್ತೆ ಜನರು ನಿಮ್ಮ ಸುತ್ತಮುತ್ತ ಯಾವಾಗಲೂ ಫೋನ್ ಉಪಯೋಗಿಸ್ತಿರ್ತಾರೆ ಅದರಿಂದ ಆ ವಿಕಿರಣಗಳಿಂದ ತಪ್ಪಿಸ್ಕೊಳಕೆ ನಿಮಗೆ ಸಾಧ್ಯ ಇಲ್ಲ ನಿಜ ಅದರಿಂದ ಕೆಲವು ದುಷ್ಪರಿಣಾಮಗಳಿವೆ ಆದರೆ ಅದೇ ಸಮಯದಲ್ಲಿ ನಮ್ಮ ಜೀವನವನ್ನು ಅದೆಷ್ಟು ಸುಗಮಗೊಳಿಸ್ತಿದೆ ಅಂದರೆ ನಾವು ಸ್ವಲ್ಪ ಮಟ್ಟಿಗೆ ರಾಜಿ ಮಾಡ್ಕೊಳೋಕೆ ಸಿದ್ಧರಾಗಿದ್ದೀವಿ ಆದರೆ ಎಷ್ಟರ ಮಟ್ಟಿಗೆ ನೀವು ತಂತ್ರಜ್ಞಾನನ ಬಳಸೋದಕ್ಕೆ ಇಚ್ಛಿಸ್ತೀರಿ ಅನ್ನೋದು ನಿಮ್ಮ ವೈಯಕ್ತಿಕ ಆಯ್ಕೆಯಾಗಿರಬೇಕು ಸೋಷಿಯಲ್ ಮೀಡಿಯಾದ ವಿಷಯಕ್ಕೆ ಬಂದರೆ ಮುಖಾಮುಖಿಯಾದ ಸಮಾಜಕ್ಕಿಂತ ಸೋಷಿಯಲ್ ಮೀಡಿಯಾನ ನಿರ್ವಹಿಸೋದು ಬಹಳ ಸುಲಭ ಸಮಾಜ ಮುಖಾಮುಖಿಯಾಗಿದ್ದಾಗ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬ ನಿಮ್ಮ ಅತ್ತೆ ನಿಮ್ಮ ಗಂಡ ಹೆಂಡತಿ ಇವರು ಅವರು ಎಲ್ಲರೂ ಎಲ್ಲರೂ ನಿಮ್ಗೆ ಅವರನ್ನು ಆಫ್ ಮಾಡೋಕ್ಕಾಗಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನಿಮಗದಿಷ್ಟ ಇಲ್ಲದೇ ಇದ್ರೆ ನಿಮ್ಮ ಫೋನ್ ಆಫ್ ಮಾಡಬಹುದು ಹಾಗಾಗಿ ಈ ರೀತಿಯಲ್ಲಿ ಮಾತುಕತೆಯನ್ನು ನಡೆಸೋದು ಹಳೆ ಕಾಲದ ವಿಧಾನಕ್ಕಿಂತ ಹೆಚ್ಚು ಸ್ವಾತಂತ್ರ್ಯವನ್ನ ನೀಡುತ್ತೆ ಹಿಂದೆ ಊರೆಲ್ಲ ಸುತ್ತಿ ತುಂಬ ಗೆಳೆಯರನ್ನ ಮಾಡಿಕೊಂಡ್ರೆ ನೀವು ಅನೇಕ ವಿಧಗಳಲ್ಲಿ ಸಿಕ್ಕಾಕೋತಿದ್ರಿ ಆದರೆ ಇಂದು ಬರೀ ಮೆಸೇಜ್ ಕಳುಹಿಸಿ ಸ್ನೇಹಿತರನ್ನ ಮಾಡ್ಕೊಳ್ತಾ ಇದ್ದೀರಿ ನಿಮಗೆ ಬೇಡ ಅಂದರೆ ನಿಮ್ಮ ಫೋನ್ನ ಆಫ್ ಮಾಡಿಟ್ರಾಯ್ತು ಅದರ ಕೆಲಸ ಮುಗಿದ ಹಾಗೆ ಹಾಗಾಗಿ ಇವು ನಮ್ಮ ಜೀವನದಲ್ಲಿ ಬಂದಿರುವಂತಹ ಅದ್ಭುತವಾದ ಅನುಕೂಲತೆಗಳು ಆದರೆ ಬಹಳ ಜನ ಇದನ್ನು ಕೂಡ ದೊಡ್ಡ ಸಮಸ್ಯೆಯನ್ನಾಗಿಸಿದ್ದಾರೆ ರೋಗವನ್ನಾಗಿಸಿದ್ದಾರೆ ತಮ್ಮ ಜೀವನದಲ್ಲಿ ನೀವು ಕೇಳಿರಬಹುದು ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಟಿ ವಿ ನಿರೂಪಕಿ ಮೂವತ್ನಾಲ್ಕು ವರ್ಷದ ಒಬ್ಬ ಯುವತಿ ಐದನೇ ಮಾಳಿಗೆಯ ಬಾಲ್ಕನಿಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಲು ಒಂದು ಕಾಗದ ಬಿಟ್ಟಿದ್ಲು ಯಾರೂ ನನ್ನ ಸಾವಿಗೆ ಕಾರಣ ಅಲ್ಲ ನನ್ನ ಮೆದುಳೆ ನನ್ನ ಶತ್ರು ಹಾಗಾಗಿ ನಿಮಗೆ ನೀಡಲ್ಪಟ್ಟ ಅತ್ಯಂತ ಮಹತ್ತರವಾದ ಸಂಗತಿಗಳು ಕೂಡ ನಿಮ್ಮ ಶತ್ರುವಾಗಬಹುದು ನೀವದನ್ನ ಜವಾಬ್ದಾರಿಯಿಂದ ಬಳಸೋದನ್ನ ಕಲೀದಿದ್ರೆ ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ನಿಮ್ಮ ಫೋನಿಗೆ ಮಾತ್ರ ಅಲ್ಲ ಇದು ನಿಮ್ಮ ಕಾರಿಗೆ ನಿಮ್ಮ ಊಟ ತಿಂಡಿಗೆ ಇದು ನೀವು ಜೀವನದಲ್ಲಿ ಬಳಸ್ತಿರೋ ಎಲ್ಲದಕ್ಕೂ ಅನ್ವಯಿಸುತ್ತೆ ನಿಮ್ಮ ಮೆದುಳನ್ನು ಸೇರಿಸಿ ಅದನ್ನ ಹೇಗೆ ಬಳಸೋದು ಅಂತ ಕಲೀದೆ ಇದ್ರೆ ಅದು ಅನಿಯಂತ್ರಿತವಾಗಿಬಿಟ್ರೆ ಆಮೇಲೆ ಅದು ನಿಮ್ಮ ಜೀವವನ್ನೇ ತೆಗಿಬಹುದು